ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಆಲ್ರೆಡಿ ನಾನು ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಹೇಳಿದ್ದೆ ಅದಕ್ಕೆ ಹಾಗೆ ನೀವು ಈಗ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾ ಇರೋದು ಅಥವಾ ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿಗೆ ಕನ್ವರ್ಟ್ ಆಗ್ತಾ ಇರೋದು ಕಾರಣ ಕೇಳಿದರೆ ಶಾಕ್ ಆಗ್ತೀರಾ ಖಂಡಿತವಾಗ್ಲೂ ಈ ಒಂದು ಸಣ್ಣ ಪುಟ್ಟ ತಪ್ಪುಗಳು ನೀವು ಮಾಡಿದ್ದೀರಾ ಅಥವಾ ಇಲ್ವಾ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡೋದ್ರ ಜೊತೇಲಿ ಮುಂದಿನ ದಿನಗಳಲ್ಲೂ ಕೂಡ ನೀವು ಈ ಹಲವಾರು ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ ಇದು ಈ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಸಹ ನಿಮ್ಮ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾಯಿದೆ ಖಂಡಿತವಾಗ್ಲೂ ಯಾವ ಮಿಸ್ಟೇಕ್ಗಳನ್ನು ಮಾಡಬಾರ್ದು ಅಂಥೇಳಿ ಖಂಡಿತವಾಗ್ಲೂ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಈಗ ಆಲ್ರೆಡಿ ನೀವು ಮಿಸ್ಟೇಕ್ ಮಾಡಿದ್ದೀರಾ ಇಲ್ವಾ ಈ ವಿಡಿಯೋ ನೋಡಿದ ನಂತರ ನೀವು ಕಮೆಂಟ್ ಮಾಡಿ ಆಮೇಲೆ ಯಾರ್ಯಾರು ಸ್ಟೇಟಸ್ ಚೆಕ್ ಮಾಡಿದ್ದೀರಾ ಅಂತಲೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಸಾಲ ಸಾವಿರಾರು ಈಗ ಆಲ್ರೆಡಿ ಸಾವಿರಾರು ಅನ್ನೋಕ್ಕಿಂತ ಸುಮಾರು ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ರೇಷನ್ ಕಾರ್ಡ್ಗಳು ರದ್ದಾಗಿವೆ ಕಾರಣ ಕೇಳಿದರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗಾಗಲೇ ನಿಮಗೆ ಗೊತ್ತೇ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರಬೇಕು ಅಂದರೆ ನೀವು ನೀವು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ನೀವು ಗ್ರಾಮವಾಸಿಗಳಾಗಿದ್ದರೆ ನಿಮಗೆ ಮೂರುವರೆ ಹೆಕ್ಟೇರ್ ಒಣಭೂಮಿಗಿಂತ ಕಡಿಮೆ ಇರಬೇಕು ನಗರ ನಿವಾಸಿಗಳಾಗಿದ್ದರೆ ನೀವು ಒಂದು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಕಡಿಮೆ ಇರುವಂಥ ಮ ಸ್ವಂತ ಮನೆಯಲ್ಲಿ ನೆಲೆಸಿರಬೇಕಾಗತ್ತೆ ಅದರ ಜೊತೆಯಲ್ಲಿ ನಿಮಗೆ ವೈಟ್ ಬೋರ್ಡ್ ಕಾರು ಅಥವಾ ಒಂದಕ್ಕಿಂತ ಹೆಚ್ಚು ಎಲ್ಲೋ ಬೋರ್ಡ್ ಕಾರ್ಡ್ಗಳ ಕಾರ್ಗಳನ್ನು ಹೊಂದಿದ್ರೂ ಸಹ ನಿಮಗೆ ಬಿ ಪಿ ಎಲ್ ಕಾರ್ಡು ಅರ್ಜಿ ಸಲ್ಲಿಸೋಕ್ಕೂ ಆಗಲ್ಲ ಅರ್ಜಿ ಸಲ್ಲಿಸಿದರೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾರೆ ಈ ಒಂದು ನಿಯಮಗಳು ಈಗ ಆಲ್ರೆಡಿ ಇದ್ದಾವೆ ಇದರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ ಓಕೆನಾ ಹಾಗಾದರೆ ಈಗ ಏನೇನು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಲಿಕ್ಕೆ ಪ್ರಮುಖ ಕಾರಣಗಳು ಏನೇನು ಇದೆ ಅಂತ ನೋಡೋದಕ್ಕೆ ಹೋದರೆ ಈಗ ಸರ್ಕಾರ ಏನು ಮಾಡಿದೆ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಗೆ ಕಳಿಸಿದೆ ನಮಗೆ ಸ್ವಲ್ಪ ಕೆಲವೊಂದೊಂದು ಯಾರ್ಯಾರು ಅರ್ಹ ಅನರ್ಹರಿದ್ದಾರೆ ಫೈಂಡ್ ಔಟ್ ಮಾಡಿ ನಮಗೆ ಡೀಟೇಲ್ಸನ್ನು ಕಳಿಸಿ ಅಂತ ಎಲ್ಲ ಒಂದು ಕಡೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಕಾರಣಗಳು ಕಾಣಿಸ್ತಾ ಇದ್ದಾವೆ ಬಟ್ ನನಗೆಲ್ಲೋ ಒಂದು ಕಡೆ ನೋಡೋದಕ್ಕೆ ಹೋದರೆ ನಿಮಗೆ ಗೊತ್ತೇ ಇದೆ ನ್ಯೂಸ್ಗಳಲ್ಲೂ ಕೂಡ ಕಳೆದ ವಾರ ಬಂದಿದೆ ಸಾಕಷ್ಟು ಜನ ಬಿ ಪಿ ಎಲ್ ಕಾರ್ಡು ಬಡವರು ಕೂಡ ಬಡವರ ಕಾರ್ಡು ಕೂಡ ರದ್ದಾಗಿದೆ ಕಾರಣ ಏನಪ್ಪ ಅಂದರೆ ಈಗ ಸರ್ಕಾರ ಏನು ಮಾಡಿತ್ತು ಅಂದರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಲಿಕ್ಕೆ ಹೇಳಿತ್ತು ಓಕೆನಾ ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿದಾಗ ಕೆಲವೊಬ್ಬೊಬ್ಬರು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಲೇ ಇಲ್ಲ ಉಚಿತವಾಗಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು ಆದರೂ ಕೂಡ ಮಾಡಲೇ ಇಲ್ಲ ಕೊನೆಗೆ ಒಂದು ಸಾವಿರ ರೂಪಾಯಿ ಫೀಸನ್ನು ಕಟ್ಟಿ ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಕೊಂಡ್ರು ಓಕೆನಾ ಲಿಂಕ್ ಮಾಡಿದ ನಂತರ ಅಂಥವ್ರಿಗೂ ಅಂಥವರಿಗೂ ಸಹ ಜಿ ಎಸ್ ಟಿ ಪ್ರಾಬ್ಲಮ್ ಇದೆ ಯಾರ್ಯಾರು ಒಂದು ಸಾವಿರ ಫೀಸನ್ನು ದಂಡ ಕಟ್ಟಿ ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡ್ಕೊಂಡಿದ್ದಾರೆ ಅಂಥವರಿಗೂ ಸಹ ಜಿ ಎಸ್ ಟಿ ಪ್ರಾಬ್ಲಮ್ ಬರ್ತಾಯಿದೆ ಆಮೇಲೆ ಸಣ್ಣ ಪುಟ್ಟ ಲೋನ್ ತಗೊಳ್ಳಲಿಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನೀವೇನಾದರೂ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಅಂದರೆ ನೀವು ಆ ಕಂಪ್ನಿಯ ಸ್ಯಾಲ್ರಿ ಸ್ಲಿಪ್ಪನ್ನು ಕೊಟ್ಟರೆ ನಿಮಗೆ ಲೋನ್ ಕೊಡ್ತಾರೆ ಓಕೆನಾ ಬಟ್ ಆದರೆ ನೀವೆಲ್ಲೂ ಕಂಪ್ನೀಲಿ ಕೆಲಸ ಮಾಡ್ತಿಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಲೋನ್ ತೊಗೋಬೇಕು ಅಂದರೂ ಸಹ ಈಗ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದೀರಾ ಇನ್ಕಮ್ ಟ್ಯಾಕ್ಸ್ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದೀರಾ ಅಂಥೇಳಿ ಕೇಳೆ ಕೇಳ್ತಾರೆ ಆವಾಗ ನಿಮಗೆ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ ಇವರು ಅಂಥೇಳಿ ತೋರಿಸಿ ನೀವು ಲೋನನ್ನು ತೊಗೋಬೇಕಾಗಿರುತ್ತೆ ಸಣ್ಣ ಪುಟ್ಟ ಲೋನ್ ತೊಗೊಳ್ಳುವಾಗ ಐ ಟಿ ರಿಟನ್ನ ಸಬ್ಮಿಟ್ ಮಾಡಿರ್ತೀರಾ ಈ ಕಾರಣಕ್ಕೋಸ್ಕರನೂ ಸಹ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂಥೇಳಿ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ ಗಮನಿಸ್ಬೇಕು ನೀವು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇಯರ್ಗಳಿಗೆ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ ಇದು ಹೇಗೆ ಗೊತ್ತಾಗ್ತಾ ಇದೆ ಅಂತ ನೋಡೋದಕ್ಕೆ ಹೋದರೆ ಮೊದಲನೇದಾಗಿ ರೇಷನ್ ಕಾರ್ಡುಗಳು ರದ್ದಾಗಿರೋದ್ರಿಂದ ಗೊತ್ತಾಗ್ತಾ ಇದೆ ಇನ್ನೊಂದು ಎರಡನೇದಾಗಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನೀವು ಈ ತಪ್ಪು ಮಾಡಿದಾಗ ನಿಮಗೆ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಹೋದಾಗ ನಿಮಗೂ ಸಹ ಈ ರೀತಿ ಬರುತ್ತೆ ಹಾಗಾಗಿ ಯಾರಿಗೆ ಇನ್ನೂ ಹನ್ನೆರಡನೇ ಕಂತು ಬಂದಿಲ್ಲ ಹದಿಮೂರನೇ ಕಂತು ಬಂದಿಲ್ಲ ನಿಮ್ಮ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿ ಪುಷ್ಟು ಡಿ ಬಿ ಟಿ ಇತ್ತು ಅಂದರೆ ಹನ್ನೆರಡನೇ ಕಂತು ಬಂದಿಲ್ಲ ಅಂದರೂ ಪುಷ್ಟು ಡಿ ಬಿ ಟಿ ಇತ್ತು ಅಂದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿಲ್ಲ ಖಂಡಿತವಾಗ್ಲೂ ಹಣ ಬರುತ್ತೆ ಯಾವುದೇ ತೊಂದರೆ ಇಲ್ಲ ಬಟ್ ಆದರೆ ನಿಮ್ಮದೇನಾದರೂ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂತ ಬಂದರೆ ಏನೂ ಮಾಡೋಕ್ಕಾಗಲ್ಲ ಇದೇ ರೀತಿ ಆಗ್ತಾಯಿದೆ ಆಮೇಲೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ನೀವು ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡ್ರೂ ಕೂಡ ಜಿ ಎಸ್ ಟಿ ಪ್ರಾಬ್ಲಮ್ ಬರ್ತಾಯಿದೆ ಓಕೆನಾ ಸಣ್ಣ ಪುಟ್ಟ ಒಂದು ದಿನಸಿ ಅಂಗಡಿ ಇಟ್ಕೊಂಡಿದ್ದೀರಾ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ದೀರಾ ಅಂದರೂ ಈಗ ಜಿ ಎಸ್ ಟಿ ಫೈಲ್ ಮಾಡಬೇಕು ಅಂತೇಳಿ ಪಟ್ಟಣ ನಗರ ಪ್ರದೇಶಗಳಲ್ಲಿ ಸ್ವಾಭಾವಿಕವಾಗಿ ಬರ್ತಾನೆ ಇದೆ ನೀವು ಸಣ್ಣ ಪುಟ್ಟ ಅಂಗಡಿ ಇಟ್ಟಿದ್ದೀರಾ ಅಂದರೂ ಕೂಡ ನೀವು ಜಿ ಎಸ್ ಟಿ ಅಂಡರಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದರೆ ಅಂಥವರಿಗೂ ಸಹ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಸಾಕಷ್ಟು ಜನ ಅದರಲ್ಲೂ ಕೂಡ ಲಕ್ಷಾಂತರ ಜನ ಮಹಿಳೆಯರು ಸಣ್ಣ ಪುಟ್ಟ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇರ್ತಾರೆ ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಮತ್ತೆ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ ಮೇಜರ್ ಆಗಿ ಫೈಂಡ್ ಔಟ್ ಮಾಡ್ತಾ ಇರೋದು ವೈಟ್ ಬೋರ್ಡ್ ಕಾರ್ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಎ ಪಿ ಎಲ್ ಇಂದ ಬಿ ಪಿ ಎಲ್ಗೆ ಮಾಡ್ತಾ ಇದ್ದಾರೆ ಎರಡನೇದಾಗಿ ಸರ್ಕಾರಿ ನೌಕರಿ ಮಾಡ್ತಾ ಇರೋರು ಸಹ ಅವರ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅವರಿಗೆ ದಂಡ ಕೂಡ ವಿಧಿಸ್ತಾ ಇದ್ದಾರೆ ಓಕೆನಾ ಮತ್ತೆ ಮೂರನೇದಾಗಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇರ್ಗೂ ಕೂಡ ರೇಷನ್ ಕಾರ್ಡ್ ರದ್ದಾಗೋದ್ರ ಜೊತೆಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರೋದು ಬಂದಾಗ್ತಾ ಇದೆ ಈ ರೀತಿ ಸಮಸ್ಯೆಗಳು ಸಾಕಷ್ಟು ಜನರಿಗೆ ಬರ್ತಾ ಇದೆ ಅದರ ಜೊತೆಯಲ್ಲಿ ಐದು ವರ್ಷ ಹತ್ತು ವರ್ಷದ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ನೀವು ಯಾವುದೋ ಒಂದು ಶಾಪ್ ಮಾಡ್ತಾಯಿದ್ರಿ ಜಿ ಎಸ್ ಟಿಯನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಅಂದರೆ ಅಂಥವ್ರಿಗೂ ಸು ಅಂಥವರಿಗೂ ಸಹ ಗೃಹಲಕ್ಷ್ಮಿ ಹಣ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಹೋದಾಗ ನಿಮಗೆ ಹನ್ನೆರಡನೇ ಕಂತು ಹನ್ನೊಂದನೇ ಕಂತು ಬಂದೇ ಇಲ್ಲ ಅಂಥೇಳಿ ನಾವು ಹಲವಾರು ಬಾರಿ ನೀವು ಕೇಳಿದಾಗ ನಮಗೆ ಬಾಕಿ ಕಂತು ಬಂದಿಲ್ಲ ಬರೀ ಐದು ಕಂತು ಬಂತು ಆರು ಕಂತು ಬಂತು ಹತ್ತು ಕಂತು ಬಂತು ಆಮೇಲೆ ಹಣವೇ ಬಂದಿಲ್ಲ ಅಂದಾಗ ನಾವು ಸಹಜವಾಗಿ ನೀವು ನಿಮ್ಮ ಅರ್ಜಿ ಸ್ಟೇಟಸನ್ನು ಯಾವುದೇ ಹತ್ತಿರದ ಗ್ರಾಮವನ್ನು ಒಂದು ಕರ್ನಾಟಕವನ್ನಲ್ಲಿ ಚೆಕ್ ಮಾಡಿ ಅಂತ ಸಹಜವಾಗಿ ನಿಮಗೆ ಹೇಳ್ತಾ ಇರ್ತಿದ್ವಿ ಓಕೆನಾ ಚೆಕ್ ಚೆಕ್ ಮಾಡೋದಕ್ಕೆ ಹೋದಾಗ ನೀವು ಎಲ್ಲೇ ಚೆಕ್ ಮಾಡೋದು ಸಹ ಈ ರೀತಿಯಾಗಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂತ ಬರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣಗಳು ಆ್ಯಕ್ಚುಲಿ ನೀವು ನಿಜವಾಗ್ಲೂ ಜಿ ಎಸ್ ಟಿ ಪೇರ್ ಆಗಿದ್ದರೆ ಏನೂ ಮಾಡೋದಕ್ಕೆ ಬರಲ್ಲ ಖಂಡಿತವಾಗ್ಲೂ ಅದು ಏನು ಮಾಡೋದಕ್ಕೆ ಬರೋಲ್ಲ ಡಿಲೇ ಆಗೇ ಆಗುತ್ತೆ ಅದು ಸಾರಿ ಡಿಲೇ ಅಲ್ಲ ನಿಜವಾಗ್ಲೂ ಜಿ ಎಸ್ ಟಿ ಪೇರ್ ಆದರೆ ಗೃಹಲಕ್ಷ್ಮಿ ಹಣ ಯಾವ ಕಾರಣಕ್ಕೂ ಬರೋಲ್ಲ ಬಟ್ ಆದರೆ ಬಡವರಿಗೆ ಇನ್ನೂ ಕೂಡ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತಹ ಜನರಿಗೂ ಸಹ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಬರ್ತಾ ಇರೋ ಕಾರಣಗಳು ನಾನು ಕ್ಲೀನಾಗಿ ಸ್ಪಷ್ಟಪಡಿಸಿದ್ದೇನೆ ಒಂದನೇದಾಗಿ ಪ್ಯಾನ್ ಆಧಾರು ಲಿಂಕ್ ಮಾಡಿರೋದು ಒಂದು ಸಾವಿರ ಫೀಸ್ ಕಟ್ಟಿರೋದು ಎರಡನೇದಾಗಿ ಲೋನ್ ತೊಗೊಳಕ್ಕೆ ಇನ್ಕಮ್ ಟ್ಯಾಕ್ಸನ್ನು ಸಬ್ಮಿಟ್ ಮಾಡಿರೋದು ಮತ್ತು ಸ್ಮಾ ಸಣ್ಣ ಪುಟ್ಟ ಅಂಗಡಿಗಳಿಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಈ ರೀತಿ ಕಾರಣಗಳಿಂದ ನಿಮಗೆ ಬಂದಿದೆ ಯಾರಿಗೆ ರೇಷನ್ ಕಾರ್ಡ್ ರದ್ದಾಗಿದೆ ಸೊಲ್ಯೂಷನ್ ಏನು ಈಗ ಬಂದ್ಬಿಟ್ಟಿದೆ ಸರ್ ನಮಗೂ ಈ ಥರ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮಗೂ ಸಹ ಈ ರೀತಿ ಬಂದ್ಬಿಟ್ಟಿದೆ ಏನು ಮಾಡಬೇಕು ಅಂತ ನೋಡೋದಕ್ಕೆ ಹೋದರೆ ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆ ಕಚೇರಿ ಹೋಗಿ ನಾವು ಈ ರೀತಿ ಬಂದುಬಿಟ್ಟಿದೆ ನಾವು ಯಾವುದೇ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ನಾವು ಪ್ರತಿ ತಿಂಗಳು ಇನ್ಕಮ್ ಟ್ಯಾಕ್ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ತಾ ಇಲ್ಲ ಅಷ್ಟು ಆದಾಯ ಇಲ್ಲ ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಲೆಟ್ರ್ ಬರ್ಕೊಡಿ ಮತ್ತೆ ನಿಮಗೆ ರಿವೆರಿಫಿಕೇಷನ್ ಮಾಡಿ ನಿಮ್ಮ ಮನೆಯಲ್ಲಿದೆ ಎಲ್ಲದನ್ನು ಕೂಡ ರೀ ವೆರಿಫಿಕೇಷನ್ ಮಾಡಿ ಮತ್ತೆ ನಿಮಗೆ ಹೊಸ ಕಾರ್ಡನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಈಗಾಗಲೇ ಕಳೆದ ಕೆಲವು ತಿಂಗಳ ಹಿಂದೆ ಈಗ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಬಂದಿರತಕ್ಕಂಥ ಗೃಹಲಕ್ಷ್ಮಿ ಅರ್ಜಿಗಳು ರಿಜೆಕ್ಟ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಮತ್ತೆ ರೀ ವೆರಿಫಿಕೇಶನ್ ಮಾಡಿ ಹೊಸ್ದಾಗಿ ಅರ್ಜಿ ಹಾಕಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ ಓಕೆನಾ ಅವರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ಲ ಅಂತ ನೋಡೋದಕ್ಕೆ ಹೋದರೆ ಅವರು ಈಗಲೂ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲೇ ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಅವಾಗಲೇ ಬಂದಿತ್ತು ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂತ ಐದು ಕಂತು ನಾಲ್ಕು ಕಂತು ಬರುವ ಸಮಯದಲ್ಲೇ ಆವಾಗ ಐದನೇ ಕಂತು ನಾಲ್ಕನೇ ಕಂತು ಬರೋ ಸಮಯದಲ್ಲಿ ಬಟ್ ಆವಾಗಲೇ ನಾವು ಈಗ ಆಲ್ರೆಡಿ ಕಳೆದ ನಾಲ್ ಏಳೆಂಟು ತಿಂಗಳ ಹಿಂದೆನೇ ಮಾಡಿಸಿದ್ದು ಇನ್ನೂ ಕೂಡ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಬಂದು ತಿಳಿಸಿದ್ದಾರೆ ಹಾಗಾಗಿ ಇವೆಲ್ಲದಕ್ಕೂ ಸೊಲ್ಯೂಷನ್ ಅಂದರೆ ನಿಮ್ಮ ಹತ್ತಿರದ ಸಿ ಡಿ ಪಿ ಒ ಕಚೇರಿ ಹೋಗಿ ಒಂದು ಪತ್ರ ಬರ್ಕೊಡಿ ದೃಢೀಕರಣ ಪತ್ರ ಯಾರ್ಯಾರು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಆದರೂ ಮಿಸ್ಟೇಕ್ ಆಗಿ ಟೆಕ್ನಿಕಲ್ ಇಶ್ಯೂ ಇಂದ ಬಂದಿದೆ ಅಂದರೆ ಸರ್ಕಾರ ಮರುಪರಿಶೀಲನೆ ಮಾಡಿ ನಿಮಗೆ ಕೊಡುವಂಥ ಕೆಲಸ ಮಾಡ್ತೀವಿ ಹೇಳಿದ್ದಾರೆ ಬಟ್ ಕಳೆದ ಬಾರಿ ಸಬ್ಮಿಟ್ ಮಾಡಿದವರಿಗೂ ಬಂದಿಲ್ಲ ಅವರಿಗೂ ಕೊಡಬೇಕು ಆದಷ್ಟು ಸರ್ಕಾರ ಕರೆಕ್ಟಾಗಿ ವೆರಿಫಿಕೇಷನ್ ಮಾಡಿ ಜನರಿಗೆ ಹಣ ಕೊಡುವಂಥ ಕೆಲಸವನ್ನು ಗೃಹಲಕ್ಷ್ಮಿ ಹಣ ಕೊಡುವಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ಇದಾಗಿತ್ತು ಎಲ್ಲ ವೆರಿಫಿಕೇಷನ್ ಮಾಡಲಿ ಮನೆ ಮನೆ ವೆರಿಫಿಕೇಷನ್ ಮಾಡಿದ್ರೆ ಕೆಲವರು ಶ್ರೀಮಂತರೇ ಆರಾಮಾಗಿ ಬಚಾವಾಗಿದ್ದಾರೆ ಆಮೇಲೆ ಇಲ್ಲಿ ನಿಮಗೆ ಈ ಪಡಿತರ ಚೀಟಿಗೆ ಹೋದರೆ ಇಲ್ಲಿ ನೀವು ನಿಮ್ಮ ಅರ್ಜಿ ಶ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಅರ್ಜಿ ಸ್ಟೇಟಸ್ ಅಲ್ಲ ಸಾರಿ ರೇಷನ್ ಕಾರ್ಡ್ ಸ್ಟೇಟಸನ್ನು ಇಲ್ಲಿ ಎಸ್ ವಿತ್ ಎಲ್ ಪಿ ಜಿ ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಅಂತ ಇತ್ತು ಅಂದರೆ ಪ್ರಾಬ್ಲಮ್ ಇಲ್ಲ ಇಲ್ಲೇನಾದರೂ ಎ ಪಿ ಎಲ್ ಅಂತ ಬಂದಿದ್ದರೆ ಮಾತ್ರ ನಿಮ್ಗೆ ಆಲ್ರೆಡಿ ಇದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಇನ್ನೊಂದು ಮಾಹಿತಿಯಲ್ಲಿ ಸಿಗ್ತೀನಿ ನಿಮಗೆ ಈಗ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಲಿಕ್ಕೆ ಏನೇನು ಅರ್ಹತೆಗಳು ಬೇಕು ಯಾವ ಕಾರಣಕ್ಕೆ ರಿಜೆಕ್ಟ್ ಆಗ್ತಿದೆ ಎಲ್ಲ ಡೀಟೇಲ್ಸನ್ನು ತಿಳಿಸಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್